ಬಿಜೆಪಿ ಧರಣಿ ಜುಲೈ 4 ರಂದು ಧರಣಿ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ಯಾಕೆ ಪಕ್ಷದ ಮುಖಂಡರ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಅಧಿವೇಶನದ ಒಳಗೆ ಮತ್ತು ಹೊರಗೆ ಬಿಜೆಪಿ ಹೋರಾಟ ನಡೆಸೋದಕ್ಕೆ ರೆಡಿ ಆಗಿದೆ ವಿಧಾನಸೌಧದ ಮುಂಭಾಗದ ಗಾಂಧಿ ಪ್ರತಿಮೆಯ ಬಳಿ ಪ್ರೊಟೆಸ್ಟ್ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಕ್ಕೆ ಯಾಕೆ ಅದನ್ನೇ ಹೇಳಿಲ್ವಲ್ಲ ನಮ್ಮ ಕಲೀಗ್ಸ್ ಪ್ರೊಟೆಸ್ಟ್ ಯಾಕೆ ಅಂತನೇ ಹೇಳಿಲ್ಲ ನಿಮ್ಮ ಒಡವೆಯನ್ನ ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ ಇನ್ಮೇಲೆ ನೆಮ್ಮದಿಯಾಗಿ ಇರಿ ಅಟಿಕಾ 4ನೇ ತಾರೀಕು ವಿಧಾನಸೌಧದ ಮುಂದೆ ಗಾಂಧಿ ಸ್ಟ್ಯಾಚು ಹತ್ರ ನಮ್ಮೆಲ್ಲ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು ದಿನ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಸದನದ ಒಳಗಡೆ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಇದೇ ವಿಷಯಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ನಮ್ಮ ಚುನಾಯಿತ ಪ್ರತಿನಿಧಿಗಳು ಬಿಜೆಪಿ ಪರವಾಗಿ ಹೋರಾಟ ಮಾಡುವರಿದ್ದಾರೆ ಈಗಾಗಲೇ ರಾಜ್ಯದ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಕೊಟ್ಟಿರತಕ್ಕಂತ ಆಶ್ವಾಸನೆಗಳನ್ನು ಪೂರೈಸಬೇಕು ಕೇಂದ್ರ ಸರ್ಕಾರ ಕೊಡುವಂತ 5 ಕೆಜಿ ಅಕ್ಕಿಯ ಜೊತೆ ಕಾಂಗ್ರೆಸ್ ಹೇಳಿರುವಂತ 10 ಕೆಜಿ ಅನ್ನು ಕೊಡಬೇಕು ಈಗ ಕಾಂಗ್ರೆಸ್ 5 ಕೆಜಿ ಅಕ್ಕಿ ಮತ್ತು 5 ಕೆಜಿ ಅಕ್ಕಿಯ ಬದಲು ಹಣವನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ ಆದರೆ ಅದರಲ್ಲಿ ಸ್ಪಷ್ಟಪಡಿಸಬೇಕು ಕೇಂದ್ರ ಸರ್ಕಾರದ 5 ಕೆಜಿ ಅನ್ನು ಬಿಟ್ಟು ಈ 10 ಕೆಜಿ ಗೆ ಕೊಡಬೇಕು ಅಂತ ಹೇಳುವಂತ ಬೇಡಿಕೆಯನ್ನು ಇಟ್ಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಇವತ್ತು ವಿಪರೀತವಾಗಿರತಕ್ಕಂತ ವಿದ್ಯುತ್ ಬಿಲ್ನ ಮುಖಾಂತರ ಜನಸಾಮಾನ್ಯರಿಗೆ ಸಮಸ್ಯೆಗಳಾಗ್ತಾ ಇದ್ದಾವೆ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ನಾವು 4ನೇ ತಾರೀಕು ವಿಧಾನಸಭೆಯ ಹೊರಗೆ ಹೋರಾಟವನ್ನು ಮಾಡ್ತೀವಿ